Okay, students, ಇವತ್ತು ಅದೇ ಥರ್ಡ್ ಸೆಮ್ ಕಾರ್ಪೊರೇಟ್ ಅಕೌಂಟಿಂಗ್ ಬಿಬಿಎ ಸ್ಟೂಡೆಂಟ್ಸ್ ಗೆ ಹಾಗೆ ಬಿಕಾಂ ಸಿಕ್ಸ್ತ್ ಸೆಮಿಸ್ಟರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅವ್ರಿಗೆ ಸೇಮ್ ಟಾಪಿಕ್, ಕಾನ್ಸೆಪ್ಟ್ ಸೇಮ್, ಟಾಪಿಕ್ ಸೇಮ್, ಸಬ್ಜೆಕ್ಟ್ ಬೇರೆ ಬೇರೆ, ಅಷ್ಟೇ ಇನ್ನೇನಿಲ್ಲ. ಅಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಿಕಾಂ ಅವ್ರಿಗೆ, ಇಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಬಿಬಿಎ ಅವ್ರಿಗೆ. ಓಕೆನಾ, ಇದು ಬಿಬಿಎಗೆ 2016 ಅಲ್ಲಿ 14 ಮಾರ್ಕ್ಸ್ ಕೇಳಿರುವಂತ ಕ್ವಶನ್. ಓಕೆನಾ, ಏನ್ ಕೇಳಿದಾನೆ ಅಂತ ಹೇಳಿದ್ರೆ, ನಾನು ಕ್ವಶನ್ ಓದ್ಬಿಡ್ತೀನಿ. ಫ್ರಮ್ ದ ಫಾಲೋಯಿಂಗ್ ಇನ್ಕಮ್ ಸ್ಟೇಟ್ಮೆಂಟ್ ಆಫ್ ರಿಯಾನ್ ಲಿಮಿಟೆಡ್ ಫಾರ್ ದ ಇಯರ್ ಎಂಡಿಂಗ್ 31st March 2015, 31st March 2016, ಪ್ರಿಪೇರ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಂಡ್ ಇಂಟರ್ಪ್ರಿಟ್ ಅಂತ ಹೇಳಿದ್ದಾನೆ. ಇಂಟರ್ಪ್ರಿಟ್ ಅಂದ್ರೆ ಏನೋ, ಅನಲೈಸ್ ಮಾಡಿ, ಇಂಟರ್ಪ್ರಿಟ್ ಮಾಡಿ, ಹೆಂಗ್ ಚೇಂಜಸ್ ಆಗಿದೆ, ಯಾಕೆ ಚೇಂಜಸ್ ಆಗಿದೆ ಅಂತ ಹೇಳಿ ನಾವು ಅದನ್ನ ಒಂದು ಅಷ್ಟು ಇಂಟರ್ಪ್ರಿಟೇಷನ್ ಅನ್ನ ಬರೀಬೇಕಾಗುತ್ತೆ. ಇಲ್ಲಿ ಎರಡು ಕಾನ್ಸೆಪ್ಟ್ ಇದೆ, ಒಂದು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕು, ಎರಡನೇದು ಇಂಟರ್ಪ್ರಿಟೇಷನ್ ಕೊಡಬೇಕು. ಓಕೆನಾ, ಸಪೋಸ್ ನಾವು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಮಾತ್ರ ಪ್ರಿಪೇರ್ ಮಾಡಿ ಓಕೆನಾ ಇಂಟರ್ಪ್ರಿಟೇಷನ್ ಕೊಟ್ಟಿಲ್ಲ ಅಂದ್ರೆ ಒಂದು 5 to 6 ಮಾರ್ಕ್ಸ್ ಹೋಗ್ಬಿಡುತ್ತೆ. ಇಂಟರ್ಪ್ರಿಟೇಷನ್ ಇಸ್ ಮಸ್ಟ್ ಅಂಡ್ ಶುಡ್. ಓಕೆನಾ, ಈಗ ಹೆಂಗ್ ಮಾಡೋದು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಹೆಂಗ್ ಮಾಡೋದು? ಸರ್, ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಮೇಜರ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸೇಲ್ಸ್. ಮೇಜರ್ ಪಾಯಿಂಟ್ ಏನೋ ಸೇಲ್ಸ್. ಸೇಲ್ಸ್ ನ ಯಾವಾಗ್ಲೂ ಅಷ್ಟೇ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಸೇಲ್ಸ್ ನ ನಾವು ಯಾವಾಗ್ಲೂ 100% ಅಂತ ಇಟ್ಕೊಳ್ತೀವಿ. ಎಷ್ಟ್ ಪರ್ಸೆಂಟ್ ಅಂತ ಇಟ್ಕೊಳ್ತೀವಿ? 100% ಅಂತ ಇಟ್ಕೊಳ್ತೀವಿ. ಕ್ಲಿಯರಾ ಸರ್? ಯಾಕೆ ಸರ್ ಅಂತ ಹೇಳಿದ್ರೆ, ನೋಡಿ, ಒಂದು ಬಿಸ್ನೆಸ್ ನಡಿಬೇಕಾದ್ರೆ ನೀವು ಎಷ್ಟಾದ್ರೂ ಬಂಡವಾಳ ಹಾಕ್ಬೋದು, ಎಷ್ಟು ಒಳ್ಳೆ ಎಂಪ್ಲಾಯೀಸ್ ಆದ್ರೂ ಅಪಾಯಿಂಟ್ ಮಾಡಬಹುದು, ಎಷ್ಟು ಒಳ್ಳೆ ಮೆಷಿನರೀಸ್ ನ ಬೇಕಾದ್ರೆ ಪರ್ಚೇಸ್ ಮಾಡಬಹುದು, ಎಲ್ಲ ಮಾಡಬಹುದು, ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು, ಪ್ರೊಡಕ್ಷನ್ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಬಹುದು. ಅನ್ಲೆಸ್ ಅಂಟಿಲ್ ಆ ವಸ್ತುಗಳನ್ನ ನೀವು ಸೇಲ್ಸ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಮೇಜರ್ ರೆವಿನ್ಯೂ, ಇನ್ಕಮ್, ಪ್ರಾಫಿಟ್ ಬರಲ್ಲ. ಹೌದಾ? ಅದಕ್ಕೆ ನಾವು ಸೇಲ್ಸ್ ಅನ್ನ ಕಿಂಗ್ ಅಂತ ಕರಿತೀವಿ. ಸೇಲ್ಸ್ ಇಸ್ ದ ಹಾರ್ಟ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ಸೇಲ್ಸ್ ಆಗಿಲ್ಲ ಅಂದ್ರೆ ಹಾರ್ಟ್ ನಿಂತೋಗ್ಬಿಡುತ್ತೆ. ಹೌದೋ ಇಲ್ವೋ? ಸೊ ಅದಕ್ಕೋಸ್ಕರನೇ ವಿ ಕಾಲ್ ಸೇಲ್ಸ್ ಇಸ್ ಎ ಹಾರ್ಟ್ ಫಾರ್ ಎ ಬಿಸ್ನೆಸ್. ಇಟ್ ಪಂಪ್ಸ್ ಬ್ಲಡ್ ಟು ಎವ್ರಿವೇರ್. ಇಲ್ಲಿ ಬ್ಲಡ್ ಅಂದ್ರೆ ಏನು? ಕ್ಯಾಶ್, ದುಡ್ಡು. ಓಕೆನಾ? ಸೊ ದಿ ಮನಿ ವಿಲ್ ಬಿ ಸಪ್ಲೈಡ್, ಸರ್ಕ್ಯುಲೇಟೆಡ್, ಪಂಪ್ ಥ್ರೂ ಫ್ರಮ್ ದ ಸೇಲ್ಸ್. ಸೊ ದೇರ್ ಫೋರ್ ವಿ ಕಾಲ್ ಸೇಲ್ಸ್ ಇಸ್ ಎ ಹಾರ್ಟ್ ಆಫ್ ದ ಬಿಸ್ನೆಸ್. Now, such sales we take it as a 100% always. Now, we are comparing the sales from 2015 to 2016. Correct? Now, when we compare from 2015 to 16, when we are preparing income common size statement, always we should keep sales as 100 at the heading. Correct? Now, cost of goods sold is how much? 65 lakhs. This 65 lakhs will be calculated on the basis of sales. ಅಂದ್ರೆ 65 lakhs ಡಿವೈಡೆಡ್ ಬೈ 1 crore ಇಂಟು 100 ಅಂದ್ರೆ ಯು ವಿಲ್ ಗೆಟ್ 65%. ಎಷ್ಟ್ ಬರುತ್ತೆ? 65% ಬರುತ್ತೆ. ನೌ ಇಫ್ ಯು ಮೈನಸ್ ಫ್ರಮ್ ಸೇಲ್ಸ್ ಟು ಕಾಸ್ಟ್ ಆಫ್ ಸೇಲ್ಸ್. ಸಿ, ಇದು ಪ್ರೊಫಾರ್ಮಾ ಇದೆ. ಆಕ್ಚುಲ್ ಆಗಿ ಇನ್ಕಮ್ ಸ್ಟೇಟ್ಮೆಂಟ್ ಗೆ ಪ್ರೊಫಾರ್ಮಾ, ಅವನು ಯಾವ ತರ ಅಂದ್ರೆ ಆ ತರ ಕೂತಿದ್ದಾನೆ. ಸೇಲ್ಸ್, ಆಪರೇಟಿಂಗ್, ನಾನ್ ಆಪರೇಟಿಂಗ್ ಇನ್ಕಮ್ ಅಥವಾ ಮಿಸಲೇನಿಯಸ್ ಇನ್ಕಮ್, ಆಮೇಲೆ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಸೇಲ್ಸ್, ಆಫೀಸ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಅಂತ ಹೇಳಿ ಪ್ಲೇನ್ ಆಗಿ ಕೊಟ್ಬಿಟ್ಟಿದ್ದಾನೆ. ಕರೆಕ್ಟಾ? ಆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಈ ಫಾರ್ಮೇಟ್ ಅಲ್ಲಿ ನಾವು ಫಸ್ಟ್ ಬರ್ಕೊಳ್ಬೇಕಾಗುತ್ತೆ. ಫಸ್ಟ್ ಸೇಲ್ಸ್, ನೆಕ್ಸ್ಟ್ ಲೆಸ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್, ಅದರಲ್ಲಿ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಆಫೀಸ್ ಎಕ್ಸ್ಪೆನ್ಸಸ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಅದರಲ್ಲಿ ಬರ್ತಕ್ಕಂಥ ಪ್ರಾಫಿಟ್ ಅನ್ನ ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತೀವಿ. ಆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಯಾವುದು ನಾನ್ ಆಪರೇಟಿಂಗ್ ಅಂದ್ರೆ, ಇಫ್ ಯು ಆರ್ ಬಾರೋಡ್, ಏನಾದರೂ ಲೋನ್ ತಗೊಂಡಿದ್ದು ಬಡ್ಡಿ ಕೊಟ್ಟಿದ್ರೆ ಅದನ್ನ ನಾನ್ ಆಪರೇಟಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಇಂಟ್ರೆಸ್ಟ್ ಅನ್ನ, ಎಕ್ಸ್ಪೆನ್ಸ್ ನ ನಾವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕರಿತೀವಿ. ಅದರಲ್ಲಿ ಬಂದಿರತಕ್ಕಂತ ಪ್ರಾಫಿಟ್ ಅಲ್ಲಿ ಏನಾದ್ರೂ ನಾನ್ ಆಪರೇಟಿಂಗ್ ಇನ್ಕಮ್ ಇದೆಯಾ, ಎಕ್ಸ್ಪೆನ್ಸಸ್ ಆದ್ರೆ ಮೈನಸ್ ಮಾಡ್ತೀವಿ, ಇನ್ಕಮ್ ಆದ್ರೆ ಆಡ್ ಮಾಡ್ತೀವಿ. ನಮ್ಮ ಹತ್ರ ಮಿಸಲೇನಿಯಸ್ ಇನ್ಕಮ್ ಅಂತ ಇದೆ, ಅದನ್ನ ನಾವು ಆಡ್ ಮಾಡ್ತಾ ಇದ್ದೀವಿ.
ಓಕೆನಾ, ಇದು ಪ್ರೊಫಾರ್ಮಾ. ಎಲ್ಲಾ ಪ್ರಾಬ್ಲಮ್ಗೂ ಇದೇ ತರನೇ ಪ್ರೊಫಾರ್ಮಾ ಮಾಡಬೇಕು. ಇದೇ ಯಾವಾಗ ಇನ್ಕಮ್ ಸ್ಟೇಟ್ಮೆಂಟ್ ನ ಮಾಡಬೇಕಾಗುತ್ತೆ. ಈಗ ಸೇಲ್ಸ್ 100 ಆಯ್ತು, ಕಾಸ್ಟ್ ಆಫ್ ಸೇಲ್ಸ್ 65 ಲ್ಯಾಕ್ 65% ಆಯ್ತು, ಬರ್ತಕ್ಕಂಥದ್ದು 1 ಲ್ಯಾಕ್ ಮೈನಸ್ 1 ಕ್ರೋರ್ ಮೈನಸ್ 65 ಲ್ಯಾಕ್ಸ್ ಅಂದ್ರೆ 35 ಲ್ಯಾಕ್ಸ್ ಬರುತ್ತೆ ಗ್ರಾಸ್ ಪ್ರಾಫಿಟ್. ಕರೆಕ್ಟಾ? ಇದು ನಾವೇ ಮಾಡಬೇಕು, ಅವನು ಕೊಟ್ಟರಲ್ಲ. ಓಕೆನಾ? ಈಗ 35 ಲ್ಯಾಕ್ಸ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ 1 ಕ್ರೋರ್ ಸೇಲ್ಸ್ ಇಂಟು 100 ಅಂದ್ರೆ 35% ಬರುತ್ತೆ. ಕರೆಕ್ಟಾ? ಎಸ್. ಈ ಗ್ರಾಸ್ ಪ್ರಾಫಿಟ್ ಅಲ್ಲಿ ನಾವು ನಾನ್ ಆಪರೇಟಿಂಗ್ ಅಥವಾ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನ ಮೈನಸ್ ಮಾಡಬೇಕು. ಯಾವ್ದನ್ನ? ಆಪರೇಟಿಂಗ್. ಇವೆರಡು ಕೂಡ ಮೈನಸ್ ಮಾಡಬೇಕು. ಅಲ್ಲಿ 35 ಲ್ಯಾಕ್ಸ್ ಅಲ್ಲಿ 4 + 6 ಎಷ್ಟಾಯ್ತು? 10 ಲ್ಯಾಕ್ಸ್ ಆಯ್ತು. 35 ಲ್ಯಾಕ್ಸ್ ಮೈನಸ್ 10 ಲ್ಯಾಕ್ಸ್ ಅಂತ ಎಷ್ಟು ಬರುತ್ತೆ? 25 ಲ್ಯಾಕ್ಸ್ ಬರುತ್ತೆ. ಈಗ ಸರ್ ಪರ್ಸೆಂಟೇಜ್ ಹೆಂಗ್ ಇಡೋದು ಸರ್ ಅಂದ್ರೆ ನೋಡಿ, ಆಫೀಸ್ ಎಕ್ಸ್ಪೆನ್ಸಸ್ 4 ಲ್ಯಾಕ್ಸ್ ಇದೆ. ಕರೆಕ್ಟಾ? 4 ಲ್ಯಾಕ್ಸ್ ಡಿವೈಡೆಡ್ ಬೈ 1 ಕ್ರೋರ್ ಇಂಟು 100 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ? 4% ಬರುತ್ತೆ. ಹೌದಾ? 4% ಬರುತ್ತೆ. ಹಾಗೆ 6 ಲ್ಯಾಕ್ಸ್ ಡಿವೈಡೆಡ್ ಬೈ 1 ಕ್ರೋರ್ ಇಂಟು 100 ಮಾಡಿದ್ರೆ 6% ಬರುತ್ತೆ. ಪರ್ಸೆಂಟೇಜ್ ಇಡಕ್ ಹೋಗ್ಬಿಡಿ, ಓಕೆನಾ? ಪರ್ಸೆಂಟೇನೋ ಇಡಕ್ ಹೋಗ್ಬಿಡಿ. 4 and 6 ಕರೆಕ್ಟಾ? 35 ಲ್ಯಾಕ್ಸ್ ಅಲ್ಲಿ 10 ಲ್ಯಾಕ್ಸ್ ಹೋದ್ರೆ ಬರೋದು 25 ಲ್ಯಾಕ್ಸ್. 25 ಲ್ಯಾಕ್ಸ್ ಡಿವೈಡೆಡ್ ಬೈ 1 ಕ್ರೋರ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 25% ಬರುತ್ತೆ. ಈಗ ಇದಕ್ಕೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 5 ಲ್ಯಾಕ್ಸ್ ಇದೆ. 5 ಲ್ಯಾಕ್ಸ್ ಡಿವೈಡೆಡ್ ಬೈ 1 ಕ್ರೋರ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 5% ಬರುತ್ತೆ. ಈಗ 25 ಲ್ಯಾಕ್ಸ್ ಅಲ್ಲಿ 5 ಲ್ಯಾಕ್ಸ್ ಹೋದ್ರೆ ಎಷ್ಟಾಯ್ತು? ಇನ್ನ 20 ಲ್ಯಾಕ್ಸ್ ಬರುತ್ತೆ. 20 ಲ್ಯಾಕ್ಸ್ ಡಿವೈಡೆಡ್ ಬೈ 1 ಕ್ರೋರ್ ಈಸ್ ನಥಿಂಗ್ ಬಟ್ 20%. ಕರೆಕ್ಟಾ? ನಾನ್ ಆಪರೇಟಿಂಗ್ ಇನ್ಕಮ್ ಏನ್ ಮಾಡ್ತಾ ಇದೀವಿ? ಆಡ್ ಮಾಡ್ತಾ ಇದೀವಿ. 4 ಲ್ಯಾಕ್ಸ್ + 20 ಲ್ಯಾಕ್ಸ್ ಟೋಟಲ್ ಎಷ್ಟಾಯ್ತು? 24 ಲ್ಯಾಕ್ಸ್ ನೆಟ್ ಪ್ರಾಫಿಟ್ ಆಯ್ತು. ಈಗ ಪರ್ಸೆಂಟೇಜ್ ಇಡಬೇಕಾದ್ರೆ ಹೆಂಗಿಡೋದು ಅಂದ್ರೆ, ಪರ್ಸೆಂಟೇಜ್ ಇಡಬೇಕಾದ್ರೆ 4 ಲ್ಯಾಕ್ಸ್ ಡಿವೈಡೆಡ್ ಬೈ 1 ಕ್ರೋರ್ ಇಂಟು 100 ಈಸ್ 4%. 24 ಲ್ಯಾಕ್ಸ್ ಡಿವೈಡೆಡ್ ಬೈ 1 ಕ್ರೋರ್ ಎಷ್ಟು? 24%. ಅಲ್ಲಿಗೆ 2015 ಮುಗೀತು. ಈಗ 2016 ಅಲ್ಲಿ ಮಾಡ. 2016 ಅಲ್ಲಿ 1 ಕ್ರೋರ್ 40 ಲ್ಯಾಕ್ಸ್ ಇದೆ, ಅದು 100% ಅಂತ ಅನ್ಕೊಂಡಿದೀವಿ. 1 ಕ್ರೋರ್ 2 ಲ್ಯಾಕ್ಸ್ ಡಿವೈಡೆಡ್ ಬೈ 1 ಕ್ರೋರ್ 40 ಲ್ಯಾಕ್ಸ್ ಹಂಗ್ ಮಾಡಕ್ ಹೋಗ್ಬಾರ್ದು. ನೋಡಿ, 5 ಜೀರೋಸ್ ಕ್ಯಾನ್ಸಲ್ ಅಲ್ವಾ. ಆಗ 140 ಡಿವೈಡೆಡ್ ಬೈ ಸಾರಿ 102 ಡಿವೈಡೆಡ್ ಬೈ 140 ಇಂಟು 100. 102 ಡಿವೈಡೆಡ್ ಬೈ 72.86% ಬರುತ್ತೆ. 8.6% ಕರೆಕ್ಟಾ? ಈಗ 1 ಕ್ರೋರ್ 40 ಲ್ಯಾಕ್ಸ್ ಅಲ್ಲಿ 1 ಕ್ರೋರ್ 2 ಲ್ಯಾಕ್ಸ್ ಹೋದ್ರೆ ಇನ್ ಎಷ್ಟು ಬರುತ್ತೆ ಅಂದ್ರೆ 38 ಲ್ಯಾಕ್ಸ್ ಬರುತ್ತೆ. ಕರೆಕ್ಟಾ? ಈಗ ನೋಡಿ, 38 ಲ್ಯಾಕ್ಸ್ ಡಿವೈಡೆಡ್ ಬೈ 1 ಕ್ರೋರ್ 40 ಹಂಗ್ ಮಾಡಕ್ ಹೋಗ್ಬಾರ್ದು. 5 ಜೀರೋಸ್ ಕ್ಯಾನ್ಸಲ್. 38 ಡಿವೈಡೆಡ್ ಬೈ 140 ಇಂಟು 100 ಮಾಡ್ಲೇಬೇಕು, ಪರ್ಸೆಂಟೇಜ್ ಬೇಕು ಅಂದ್ರೆ. 38 ಡಿವೈಡೆಡ್ ಬೈ 140 ಇಂಟು 100 27.14. ಕರೆಕ್ಟಾ? ಈಗ 5 ಲ್ಯಾಕ್ಸ್ ಡಿವೈಡೆಡ್ ಬೈ, ಈಗ ಫಸ್ಟ್ ಇದನ್ನ ಮಾಡೋಣ. 5 ಲ್ಯಾಕ್ಸ್ - 9 ಲ್ಯಾಕ್ಸ್ ಎರಡು ಇವೆರಡು ಆಡ್ ಮಾಡಿದ್ರೆ 14 ಲ್ಯಾಕ್ಸ್ ಬರುತ್ತೆ. 38 ಅಲ್ಲಿ 14 ಹೋದ್ರೆ ಇನ್ನ ಎಷ್ಟು ಬರುತ್ತೆ? 24 ಲ್ಯಾಕ್ಸ್ ಬರ್ತಾ ಇದೆ. ಈಗ 5 ಲ್ಯಾಕ್ಸ್ 5 ಡಿವೈಡೆಡ್ ಬೈ 140, ಯಾಕೆಂದ್ರೆ 5 ಜೀರೋಸ್ ಕ್ಯಾನ್ಸಲ್ ಆಯ್ತಲ್ವಾ. 5 ಡಿವೈಡೆಡ್ ಬೈ 140 ಇಂಟು 100 3.57. ಹಾಗೆ 9 ಡಿವೈಡೆಡ್ ಬೈ 140 ಇಂಟು 100 6.42. ಕರೆಕ್ಟಾ? 24 ಡಿವೈಡೆಡ್ ಬೈ 140 ಇಂಟು 100 17.14. ಕರೆಕ್ಟಾ? ಈಗ 6 ಲ್ಯಾಕ್ಸ್ ಏನು ಮೈನಸ್ ಮಾಡ್ಬೇಕಲ್ವಾ, ಮೈನಸ್ ಮಾಡ. 6 ಲ್ಯಾಕ್ಸ್ ಮೈನಸ್ 24 ಲ್ಯಾಕ್ಸ್ ಟೋಟಲ್ ಎಷ್ಟು ಬರುತ್ತೆ? 18 ಲ್ಯಾಕ್ಸ್ ಬರುತ್ತೆ.
ಕರೆಕ್ಟ್ ಈಗ 6 ಲಕ್ಷ 6 ಡಿವೈಡೆಡ್ ಬೈ 140 6 ಡಿವೈಡೆಡ್ ಬೈ 140 4.28 4.28 ಓಕೆನಾ ಈಗ 18 ಡಿವೈಡೆಡ್ ಬೈ 140 12.85 ನೆಕ್ಸ್ಟ್ 3 lakhs, 18 lakhs plus 3 lakhs ಇದು ಪ್ಲಸ್ ಅಲ್ವಾ ಇನ್ಕಮ್ ಅಲ್ವಾ ಅದಕ್ಕೋಸ್ಕರ ಆಡ್ ಮಾಡ್ತಾ ಇದೀನಿ ಅಲ್ಲಿಗೆ 21 lakhs ಆಯ್ತು ಕರೆಕ್ಟ್ ಈಗ 3 divided by 140 2.14 ಪರ್ಸೆಂಟೇಜ್ 15 ಬರ್ತಾ ಇದೆ ನೋಡಿ ಹಂಗೆ ಮಾಡೋದು 21 divided by 140 into 100 ಮಾಡಿದ್ರೆ 15% ಪರ್ಫೆಕ್ಟ್ ನೋಡಿ ಇಷ್ಟೇ ಇನ್ಕಮ್ ಸ್ಟೇಟ್ಮೆಂಟ್ ಕಾಮನ್ ಸೈಜ್ ಅಲ್ಲಿ ಮಾಡಬೇಕಾಗಿದೆ ಇನ್ನೊಂದ್ಸರಿ ಹೇಳ್ತೀನಿ ಕಾಮನ್ ಸೈಜ್ ಅಲ್ಲಿ ಸೇಲ್ಸ್ ನ ಬೇಸ್ ಆಗಿ 100 ಅಂತ ತಗೊಳ್ತೀವಿ ಉಳಿದಿರೋ ಎಲ್ಲ ಅಮೌಂಟ್ ಗಳನ್ನು ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಅಂತ ಇಲ್ಲೂ ಅಷ್ಟೇ ಸೇಲ್ಸ್ ಅನ್ನ 100% ತಗೊಳ್ತೀವಿ ಪರ್ಸೆಂಟೇಜ್ ಮಾಡಬೇಕಾದ್ರೆ ಎಲ್ಲ ನಂಬರ್ಸ್ ಇನ್ಕ್ಲೂಡಿಂಗ್ ಟೋಟಲ್ಸ್ ಓಕೆನಾ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಬರುತ್ತೆ ಕ್ಲಿಯರಾ ಎಸ್ ಪ್ರೊಫಾರ್ಮಾ ಚೆನ್ನಾಗಿ ನಾಪ್ಕ ಇಟ್ಕೊಳ್ಳಿ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಗ್ರಾಸ್ ಪ್ರಾಫಿಟ್ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬರೋದು ಆಪರೇಟಿಂಗ್ ಇನ್ಕಮ್ ಅಥವಾ ಆಪರೇಟಿಂಗ್ ಪ್ರಾಫಿಟ್ ಅದರಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಬೇಕು ಬಂದಿರೋ ಟೋಟಲ್ ಅಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ ಅನ್ನ ಆಡ್ ಮಾಡಬೇಕು ಬಂದಿರೋದನ್ನ ನೆಟ್ ಪ್ರಾಫಿಟ್ ಅಂತ ಕರಿತೀವಿ ಈ ಪ್ರೊಫಾರ್ಮಾ ಚೆನ್ನಾಗಿ ನಾಪಕ ಇಟ್ಕೊಳ್ಬೇಕು ಈಗ ಇಂಟರ್ಪ್ರಿಟೇಷನ್ ಹೆಂಗ್ ಮಾಡೋದು ಸರ್ ಸರ್ ಇಷ್ಟು ಮಾಡಿದ್ರೆ ನಿಮ್ಗೊಂದು 8 marks ಬರುತ್ತೆ 8 to 9 marks ಗ್ಯಾರಂಟಿ ಕ್ವಶನ್ ಇದು ಸಪೋಸ್ ಇದೇ ಕ್ವಶನ್ 6 marks ಕೇಳ್ದ ಅಂತ ಸಿಕ್ಸ್ ಮಾರ್ಕ್ಸ್ ಇಷ್ಟು ಮಾಡ್ಬಿಟ್ಬಿಟ್ರೆ ಸಾಕು ಇಂಟರ್ಪ್ರಿಟೇಷನ್ ಕೇಳೋದಿಲ್ಲ ಆದ್ರೆ ಈ ಕ್ವಶನ್ ಅಲ್ಲಿ 14 marks ಕೇಳಿರೋದ್ರಿಂದ ಇಂಟರ್ಪ್ರಿಟೇಷನ್ ಕೇಳಿರೋದ್ರಿಂದ ಮಾಡಬೇಕು ಏನಂತ ಬರೀತೀರಾ ಈಗ ಫಸ್ಟ್ ಪಾಯಿಂಟ್ ಸೇಲ್ಸ್ ಬಗ್ಗೆ ಹೇಳೋಣ ಸೇಲ್ಸ್ ನೋಡಿ ಪರ್ಸೆಂಟೇಜ್ ಎಷ್ಟಿದೆ ಸೇಮ್ ಇದೆ ಬಟ್ ಅಮೌಂಟ್ ಏನಾಗಿದೆ ಇನ್ಕ್ರೀಸ್ ಆಗಿದೆ ಕರೆಕ್ಟ್ ಸೊ ಏನಂತ ಬರೀತೀರಾ ಫ್ರಮ್ ಕಂಪೇರ್ ಟು 2015 to 2016 ದ ಸೇಲ್ಸ್ ಈಸ್ ಇನ್ಕ್ರೀಸ್ The sales is increased from 2015 to 2016 by 4 lakh rupees. Atwa 40 lakh rupees ashtu jaasti aagide. Correct? Yarane point enu barthira? Cost of goods sold. Atwa cost of sales. Sales jaasti aadmele cost of sales jaasti aagbeku. Even the cost of sales is also increased. Okay na? Eshtu difference ide ashtanna cost of goods sold is also increased from 2015 to 2016. Atwa barithi. ಗ್ರಾಸ್ ಪ್ರಾಫಿಟ್ ಆಲ್ಸೋ ಇನ್ಕ್ರೀಸ್ ಬೈ 3 lakh ರುಪೀಸ್ ಯಾಕೆಂದ್ರೆ 35 minus 38 ಅಂದ್ರೆ 3 lakh ರುಪೀಸ್ ಗ್ರಾಸ್ ಪ್ರಾಫಿಟ್ ಜಾಸ್ತಿ ಆಗಿದೆ ಓಕೆನಾ ಹಾಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಲ್ಲಿ 10 ಇದೆ ಇಲ್ಲಿ 14 lakhs ಇದೆ ಅದು ಕೂಡ ಬರೀಬಹುದು ಏನಂತ ದ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಸ್ ಆಲ್ಸೋ ಇನ್ಕ್ರೀಸ್ ಫ್ರಮ್ 2015 to 2016 ಬೈ 4 lakh ರುಪೀಸ್ ಅಂತ ಬರೀಬಹುದು ಇದು 4ನೇದಾಗಿದೆ 5ನೇದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಬೈ 1 lakh ರುಪೀಸ್ ಕಂಪೇರ್ ಟು 2015 to 2016 ಓಕೆನಾ ನಾನ್ ಆಪರೇಟಿಂಗ್ ಇನ್ಕಮ್ ನಾನ್ ಆಪರೇಟಿಂಗ್ ಇನ್ಕಮ್ ಇಸ್ ಡಿಕ್ರೀಸ್ ಬೈ 1 lakh ರುಪೀಸ್ ಕಂಪೇರ್ ಟು 2015 to 2016 ಲಾಸ್ಟ್ ಯಾವ್ದಪ್ಪ ನೆಟ್ ಪ್ರಾಫಿಟ್ ಸಿ ದ ನೆಟ್ ಪ್ರಾಫಿಟ್ ಈಸ್ ಆಲ್ಸೋ ಡಿಕ್ರೀಸ್ ಫ್ರಮ್ 2015 to 2016 ಎಷ್ಟು ಕಡಿಮೆ ಆಗಿದೆ 3 lakh ರುಪೀಸ್ ಎಷ್ಟು ಕಡಿಮೆ ಆಗಿದೆ Though the sales is increased, sales increase aagide. 2015 to 2016 sales enagide increase aagide. Aadre net profit enagide decrease aagide. Ill 24% bandide, ill 15% bandide. 9% difference bartha ide. Karana eno andre naavu operating expenses jaasti aagide. Expenses jaasti aagirodrinda profit kadame aagide. ಅದೊಂದೇ ಅಲ್ಲ ಕಾಸ್ಟ್ ಆಫ್ ಸೇಲ್ಸ್ ಕೂಡ ತೀರಾ ಜಾಸ್ತಿ ಆಗಿದೆ ಎಷ್ಟು ಇಲ್ಲಿ 65 ಇದೆ ಇಲ್ಲಿ 72% ಇದೆ ಅದಕ್ಕೋಸ್ಕರ ಒಂದು 12% ಅಷ್ಟು ಅಥವಾ 7% ಅಷ್ಟು ಜಾಸ್ತಿ ಆಗಿದೆ ಅಂತ ಬೇಕಾದ್ರೆ ಬರೀಬಹುದು ಇದು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿಕೊಂಡು ಇಂಟರ್ಪ್ರಿಟೇಷನ್ ಒಂದು 7-8 ಇಂಟರ್ಪ್ರಿಟೇಷನ್ ಕೊಟ್ರೆ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಈಸಿ ಇದೆಯಾ ಪಕ್ಕನ ಬರ್ತು ದಟ್ಸ್ ಆಲ್